ಟಿಒಸ್ಗೆ ಫ್ಯಾನ್ಸ್ ಇರ್ತಾರೆ, ದೊಡ್ಡ ಮನೆಗೆ ಭಕ್ತರು ಇರ್ತಾರೆ. ಅದು ದೊಡ್ಡ ಮನೆಯ ತಾಕತ್ತು. ಕರ್ನಾಟಕದಲ್ಲಿ ನನಗೆ ಇಬ್ಬರು ಇಷ್ಟ ಶಿವಣ್ಣ ಸರ್. ಒಂದು ನನಗೆ ಜನ್ಮ ಕೊಟ್ಟ ಅಪ್ಪ, ನಾನು ಇಷ್ಟಪಟ್ಟ ಅಪ್ಪ, ಇವರಿಬ್ರು ನನಗೆ ತುಂಬ ಇಷ್ಟ ಸರ್. ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶ್ವಾರದಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟದಂತ ಚಂದ್ರು ಅವರು. ಫ್ಯಾಮಿಲಿ ಅಂದ್ರೆ ಹೇಳ್ತಿರ್ತೀನಿ, FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. ಅದು ಫ್ಯಾಮಿಲಿ ಅಂದ್ರೆ ಫಾದರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸ್ ಆಗ್ತಾರೆ, ಆದ್ರೆ ಪೊಲಿಟಿಷಿಯನ್ಸ್ ಸೆಲೆಬ್ರಿಟಿ ಆಗಕ್ಕೆ ನನಗೆ ಕಾರಣ ಆದಂತ ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು. ಫಾದರ್ ಅನ್ನೋ ಟೈಟಲ್ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡ್ತೀನಿ. ನನ್ನ ಸಕ್ಸಸ್ಸೇ ನನ್ನ ತಾಯಿ, ಆದ್ರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ. ಆದ್ರೆ ಎರಡನೇ ಲೈನ್ ನಾವು ಮರೀತಿದ್ದೀವಿ. ಅಪ್ಪನ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ. ಎದೆ ಎತ್ತರಕ್ಕೆ ಬೆಳೆದಂತ ಮಗ ಬಾಲೆತ್ತರಕ್ಕೆ ಬೆಳಿಗ್ಗೆ ಅಂತ ಕರ್ನಾಟಕದ ಎಲ್ಲ ಹುಡುಗಿರಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರೆಂಟಲ್ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ. ಯಾಕೆಂದ್ರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ. ಬೆಳೆದ್ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ. ಬಾಯ್ ಫ್ರೆಂಡ್ಗೆ ಯಾವತ್ತೂ ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ. ಇದು ತಂದೆಗೂ ಬಾಯ್ ಫ್ರೆಂಡ್ ಇರೋ ಡಿಫ್ರೆನ್ಸು. ತುಂಬಾ ಜನ ಬೆಳೆದ್ಮೇಲೆ ಒಂದು ವಯಸ್ಸಿಗೆ ಬಂದ್ಮೇಲೆ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೆ ಅಮ್ಮನ ಕೆಲಸ, ಆ ಕಾಲೇಜಿಗೆ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ, ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ. ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಸಾಲ ಮಾಡು, ಬಡ್ಡಿ ಕಾಸು ತಗೊಂಬ, ಮುತ್ತೂಟ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು, ಇದೆಲ್ಲ ಅಪ್ಪನ ಹೆಗಲಿಗೆ. ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ. ನೀವು ಬಹಳಷ್ಟು ಜನ ಗಮನಿಸಿರ್ಬೋದು, ಈ ಮದುವೆ ಆದ್ಮೇಲೆ ಮಗಳನ್ನ ಗಂಡನ ಮನೆ ಕಳಿಸೋವಾಗ ತಾಯಿ ಎಮೋಷನಲ್ ಆಗಿ ಅಳ್ತಿರ್ತಾಳೆ. ಯಾಕಂದ್ರೆ ತಾಯಿ ಭಯ, ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾ ಇಲ್ವೋ ಮಗಳನ್ನ ಅಂತ. ಆದ್ರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿರ್ತಾರೆ, ಯಾಕಂದ್ರೆ ಅಪ್ಪನಿಗೊಂದು ಕಾನ್ಫಿಡೆನ್ಸ್, ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರು ಮತ್ತೆ ನನಗೆ ನೀವ್ರಾಣಿ ತರ ನೋಡ್ಕೊತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲಿ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ. ಮೋಸ್ಟ್ಲಿ ಈ ಮೆಸೇಜ್ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ, ತಂದೆಯ ಬಗ್ಗೆ ಬರೆಯಕ್ಕಾಗಲ್ಲ, ವಿವರಿಸಕ್ಕಾಗಲ್ಲ, ವಿಶ್ಲೇಷಿಸಕ್ಕಾಗಲ್ಲ. ಬಹಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತಲ್ಲೂ ಕಣ್ಣೀರ್ ಹಾಕಿದ್ರೆ ಅಮ್ಮ ಬಂದು ಒರೆಸ್ತಾರಲ್ಲ, ಸೂಪರ್. ತಿಂಗಳಿಗೆ ಒಂದ್ಸಲ ಅಳಬಹುದಾ ಇಲ್ಲ ಆರು ತಿಂಗಳಿಗೆ ಒಂದ್ಸಲ ಅಳಬಹುದಾ? ತಿಂಗಳಿಗೆ ಒಂದ್ಸಲ ಕಣ್ಣೀರ್ ಹಾಕ್ತೀವಿ ಅನ್ಕೋಣ. ಚಿಕ್ಕ ವಯಸ್ಸಲ್ಲಿ ಅಮ್ಮ ಅವಾಗ 10 ನಿಮಿಷ ನಮ್ಮನ್ನ ಕಣ್ಣೀರ್ ಕಂಟ್ರೋಲ್ ಮಾಡಿಸ್ತಾರೆ, ಆದ್ರೆ 29 ದಿನ ನಾವು ಅಳದಂಗ ಆ ಮನೆಯಲ್ಲಿ ನಮ್ಮನ್ನ ನೋಡ್ಕೊಂಡಿದ್ದ ಅಪ್ಪನೇ ಅಲ್ವಾ? ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ, ಚಂದ್ರು ಸರ್ ಧೈರ್ಯವಾಗಿರಿ, ಇಟ್ಟು ಪ್ಲಾಕ್ ಜೊತೆ ಸಂಬಂಧ ಬೇಡ. ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು, ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ, ಗೆಲುವೆಲ್ಲ ಕಾಂಪ್ಲಿಮೆಂಟ್ರಿನೇ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವ್ರು, ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ. ನಾವು ಸೋಲಕ್ಕೆ ಬಂದು ಗೆಲ್ತಾ ಇದ್ದೀನಿ. ಗೆಲ್ಲಬೇಕು ಅಂದಾಗ ಭಯ ಬರುತ್ತೆ, ಭಯ ಬಂದ್ರೆ ಸೋತೋಗ್ತೀನಿ. ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ, ಗೆದ್ದು ಬಿಡ್ತೀವಿ. ನಾನು ಹಂಗೆ ಅಲ್ಲ ಗೆದ್ದಿದ್ದು. ಚಂದ್ರು ಸರ್ ಧೈರ್ಯವಾಗಿರಿ, ನೀವು ಗೆದ್ದೇ ಗೆಲ್ತೀರಾ, ಒಳ್ಳೇದಾಗ್ಲಿ. ಈ ಸಿನಿಮಾ ಗೆಲ್ಲಿ ಅಂತ ಬಹಳಷ್ಟು ಜನ ಹಿರಿಯರಿದ್ದಾರೆ. ನನ್ನ ಟೀಚರ್ ಮೈಕ್ ಹಿಡಿದ್ರೆ ಗಂಟೆ ನಿಲ್ಸಲ್ಲ ಆ ಕಾರಣಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್.